ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತಿ ಇವತ್ತು ಸಿಂಪಲ್ ಆಗಿ ನುಗ್ಗೆಕಾಯಿ ಮಾಡ್ತಾ ಇದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಫಸ್ಟ್ ಗೆ ರಸಮ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಬಾಣಲೆನ ಬಿಸಿ ಮಾಡ್ಕೊಂಡು ನಾಲ್ಕು ಬ್ಯಾಡಗಿ ಮೆಣಸು ಒಂದು ಗಿಡ್ಡ ಮೆಣಸು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತೆ ಕಾಲು ಸ್ಪೂನ್ ಅಷ್ಟು ಪೆಪ್ಪರ್ ಹಾಗೆ ಕಾಲು ಸ್ಪೂನ್ ಅಷ್ಟು ಹೆಸರು ಬೇಳೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಕಾಲು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಜೊತೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಇದು ಫ್ರೈ ಆಗಬಾರ್ದು ಲೈಟ್ ಆಗಿ ಕಲರ್ ಚೇಂಜ್ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹುರ್ಕೊಂಡ್ರೆ ಕಪ್ಪಾಗುತ್ತೆ ನೋಡಿ ಇವಾಗ ಇದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಇದೇ ರೀತಿ ರಸಮ್ ಪೌಡರ್ನ ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡಿಡಬಹುದು ಸ್ವಲ್ಪ ಪೌಡರ್ ಪೌಡರ್ನ ಕೂಡ ಸೇರಿಸಿಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಜಾಸ್ತಿ ಗ್ರೈಂಡ್ ಆಗಬಾರ್ದು ಸ್ವಲ್ಪ ತರಿ ಆಗಿದೆ ಇವಾಗ ಕುಕ್ಕರ್ಗೆ ಎರಡೂವರೆ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಸಾಸಿವೆ ಸ್ವಲ್ಪ ಕೆಂಪು ಮೆಣಸು ಕರಿಬೇವು ಅದರ ಜೊತೆಗೇನೆ ಸ್ವಲ್ಪ ಇಂಗಿನ ಪೌಡರ್ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡು ಆದ್ಮೇಲೆ ಇವಾಗ ಒಂದು ಸ್ಲೈಸ್ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಣ್ಣು ಜೊತೆಗೆ ಎರಡು ಹಸಿಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಇವಾಗ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂತಹ ನುಗ್ಗೆಕಾಯಿಯನ್ನು ಹಾಕೊಂಡು ಹಾಗೆ ಇದರ ಜೊತೆಗೇ ಒಂದು ಕಟ್ ಮಾಡ್ಕೊಂಡಿರುವ ಕ್ಯಾರೆಟ್ ಕೂಡ ಸೇರಿಸ್ಕೊಳ್ತಾ ಇದೀನಿ ಬೇರೆ ತರಕಾರಿನ ಕೂಡ ಹಾಕೋಬಹುದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಪೌಡರ್ ಮಾಡ್ಕೊಂಡಿರುವಂಥ ಪೌಡರ್ ಪೌಡ್ರನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದೇ ಮಿಕ್ಸಿಗೆ ಜಾರಿಗೆ ಒಂದು ಟೊಮೆಟೊ ಹಣ್ಣು ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಈ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಬೇಯುವುದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಇವಾಗ ಎರಡು ಸ್ಪೂನಷ್ಟು ಹುಣಸೆ ಹುಳಿ ರಸವನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಲಿಡನ್ನು ಕ್ಲೋಸ್ ಮಾಡಿ ಎರಡು ವಿಸಿಲ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ನುಗ್ಗೆಕಾಯಿ ರಸಮ್ ರೆಡಿ ಆಗುತ್ತೆ ಇವಾಗ ಉಪ್ಪು ಬೇಕಾದ್ರೆ ಇದಕ್ಕೆ ಕಮ್ಮಿ ಇದ್ರೆ ಹಾಕೋಬಹುದು ಲಿಡ್ ಅನ್ನ ಕ್ಲೋಸ್ ಮಾಡಿ ನಾನು ಎರಡು ವಿಸಲ್ ಮಾಡ್ಕೊಳ್ತಾ ಇದೀನಿ ನೀವು ಬೇಕಾದ್ರೆ ಹಾಗೆ ಕುದಿಸ್ಬಹುದು ಲಿಡ್ ಅನ್ನ ಹಾಕದೆ ಹಾಗೆ ಬೇಯಿಸ್ಕೊಬಹುದು ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿ ವೈಟ್ ಗೆ ತುಂಬಾ ಸೂಪರ್ ಆಗಿರುತ್ತೆ ನೀವು ಕೂಡ ಇದೇ ರೀತಿ ರಸಮ್ಮನ್ನ ಟ್ರೈ ಮಾಡಿ ಬೇಕಾದ್ರೆ ಇದಕ್ಕೆ ಬೇರೆ ತರಕಾರಿನ ಕೂಡ ಆಡ್ ಮಾಡ್ಕೊಂಡು ಮಾಡ್ಕೋಬಹುದು ತುಂಬಾನೇ ಸೂಪರ್ ಆಗಿರುತ್ತೆ ನಾನಿವತ್ತು ವೈಟ್ ರೈಸ್ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಬೇರೆ ತರಕಾರಿ ಜೊತೆ ಕೂಡ ಇದೇ ರಸಂ ಪೌಡರನ್ನು ಹಾಕಿ ಮಾಡ್ಕೋಬೋದು ಇದೇ ರೀತಿ ರಸಮನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ